ಚಲದಿಂದ ಶಿಕ್ಷಿಸುವುದಾಗಿ ಅಂತರ್ಧಾನರಾದರಲ್ಲ, ಈಗೇನು ಮಾಡಲಿ ಮಂತ್ರಿಗಳೇ, ಈಗೇನು ಮಾಡಲಿ ಮಂತ್ರಿಗಳೇ? ಚಿಂತಿಸಬೇಡಿ ರಾಜೇಂದ್ರ, ಚಿಂತಿಸಬೇಡಿ. ಗುರುಗಳೇ,
ನಾನು ಆ ಶನಿ ದೇವರ ಕೋಪ ದೃಷ್ಟಿಗೆ ಸಿಕ್ಕಿದೆ. ತಾವು ತುಂಬಿದ ಸಭೆಯಲ್ಲಿ ಆ ಶನಿ ದೇವರ ಬಗ್ಗೆ ಎಷ್ಟು ನಯ ವಿನಯದಿಂದ ತಿಳಿಸಿದಾಗ್ಯೂ ಅದನ್ನು ಲಕ್ಷ್ಯ ಬಿಡದೆ ಆ ಲಕ್ಷ್ಯದಿಂದ ಆ ಪರಮಾತ್ಮನನ್ನು ಜರಿದು ಅವರ ಕೋಪ ದೃಷ್ಟಿಗೆ ಸಿಲುಕಿರುವೆನು. ಅವರಿತ್ತ ಶಾಪದಿಂದ ಪಾರಾಗುವ ಬಗೆಯನ್ನು ತಿಳಿಸಿ ಗುರುಗಳೇ. ಆ ಪ್ರಭು ತಾವು ಈ ರೀತಿಯಾಗಿ ಚಿಂತಿಸಬೇಡಿ. ತಾವಾರು ಅರವತ್ನಾಲ್ಕು ಕಲೆಗಳ ಕಣಿಗಳು ತಾವು, ಐವತ್ತಾರು ಸಂಸ್ಥಾನಗಳ ಒಡೆಯರು ತಾವು, ಭೂತ ಪ್ರೇತಗಳಿಗೆ ಒಡೆಯನಾಗಿರ್ತಕ್ಕಂತಹ ಬೇತಾಳನನ್ನು ವಶಪಡಿಸಿಕೊಂಡ ಧೀಮಂತರು ತಾಪು ತಾವು. ಆತೆ ಕಾತ್ಯಾಯಿನಿಂದ ಈ ಮನಚಂದ್ರಾಯುಧವನ್ನು ಪಡೆದಂತಹ ಧೀಮಂತರು ತಾವು. ತಾವು ಈ ರೀತಿಯಾಗಿ ಚಿಂತಿಸಬೇಕಿದ್ದರು. ಅದೂ ಅಲ್ಲದೆ ದೇವಲೋಕವನ್ನು ಹೊಕ್ಕು ರಂಭಾರೋಷಿ ಮೇನಕೆಯರ ನಾಟ್ಯವನ್ನು ಪರಾಮರ್ಶಿಸಿದ ಅನ್ನ ಕೋವಿದರು ತಾವು. ತಾವು ಈ ರೀತಿಯಾಗಿ ಚಿಂತಿಸಬೇಕಿದ್ದರು. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನನ್ನು ಅಪಹಾಸ್ಯ ಮಾಡುತ್ತಿರುವಿರಾ? ಆಳುವ ದೊರೆಗಳನ್ನು ಅಪಹಾಸ್ಯ ಮಾಡುವಷ್ಟು ಅಪ್ರಬುದ್ಧ ನಾನಲ್ಲ ಪ್ರಭು. ತಮ್ಮಲ್ಲಡಗಿರುವ ಭಕ್ತ ವಿಕ್ರಮಾರ್ಕನನ್ನು ಬಡಿದೆಬ್ಬಿಸುತ್ತಿದ್ದೇನೆ. ನಮ್ಮ ಪೂಜ್ಯ ಗುರುಗಳು ಯಾವಾಗಲೂ ಒಂದು ಮಾತನ್ನು ಹೇಳುತ್ತಿರುತ್ತಾರೆ ಪ್ರಭು. ಏನೆಂಬುದಾಗಿ ಗುರುಗಳೇ? ಶುಕ್ತಿಗೆ ಸಿಗದ ದೈವನಿರಬಹುದು, ಮುಕ್ತಿಗೆ ದೊರಕದ ದೈವನಿರಬಹುದು, ಆದರೆ ಭಕ್ತಿ ಒಲಿಯದ ದೈವವು ಅದಾವುದಿರುವುದು ಪ್ರಭು. ಚಿಂತಿಸಬೇಡ. ಮುಂದೆ ನಾನು ತಿಳಿಸ್ತಕ್ಕಂತಹ ರೀತಿಯಲ್ಲಿ ಆ ಪರಮಾತ್ಮನ ಧ್ಯಾನವನ್ನು ತಾವು ಮಾಡಿ ಪ್ರಭು. ಆಹೋರಾತ್ರಿ ಆ ಪರಮಾತ್ಮನ ಧ್ಯಾನವನ್ನು ಮಾಡಿ ಈ ನಮ್ಮ ಉಜ್ಜಯಿನಿ
ಸಾಮ್ರಾಜ್ಯದ ಸಕಲ ಪ್ರಜೆಗಳಿಗೂ ಯಥೇಚ್ಛವಾಗಿ ಅನ್ನದಾನವನ್ನ, ವಸ್ತ್ರದಾನವನ್ನ, ವಿದ್ಯಾದಾನವನ್ನ, ಭೂದಾನವನ್ನ, 20 ದಾನಗಳನ್ನು ಕೊಟ್ಟಿದ್ದೆ ಅಲ್ಲದೆ ಮಹಾಪ್ರಭು ಈ ನಮ್ಮ ಉಜ್ಜಯಿನಿ ಸಾಮ್ರಾಜ್ಯದಲ್ಲಿ ಕಠಿಣವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸುವ ಓರ್ವ ಬಡ ಬ್ರಾಹ್ಮಣೋತ್ತಮನಿಗೆ, ಆ ಪರಮಾತ್ಮನಿಗೆ ಹಾಗೂ ಆತನ ಪ್ರಿಯ ಗುರುವಾದಂತಹ ಕಾಲಭೈರವನಿಗೆ ಬಹಳ ಪ್ರಿಯವಾಗಿರ್ತಕ್ಕಂತಹ ಕೂಷ್ಠಮಾಂಡಲವನ್ನು ತಾವು ದಾನವಾಗಿ ನೀಡಿದ್ದೆ ಅಲ್ಲ ಕೇಳಿದೆ. ಆದರೆ ಆ ಮಂತ್ರಿಗಳೇ, ಅಷ್ಟಮದಲ್ಲಿ ಒದಗಿ ಬಂದಿರುವ ಈ ಬಾಧೆಯು ಕಾಲಕ್ರಮೇಣವಾಗಿ ದೂರವಾಗುವುದು ಎಂದು ನಮ್ಮ ಶಾಸ್ತ್ರ ಪ್ರಕಾರವಾಗಿ ಹೇಳುತ್ತಿದೆ ಮಹಾಪ್ರಭು. ಆದ ಕಾರಣ ತಾವು ಮನಃಪೂರ್ವಕವಾಗಿ ಆ ಭಗವಂತನಲ್ಲಿ ಮೊರೆಯಿಡುವುದೇ ನಮಗುಳಿದಿರುವ ದಾರಿ. ಆ ಛಾಯಾಸುತನ ಚರಣವನ್ನು ಪಿಡಿದು ಅನನ್ಯ ಭಕ್ತಿಯಿಂದ ಕಾಪಾಡು ದೇವಾ ಎಂದು ಬೇಡಿಕೊಂಡಾಗ್ಯೋ ಕನಿಕರಿಸದ ಆ ಭಾನುನಂದನ, ನೀವು ಹೇಳಿದ ರೀತಿಯಲ್ಲಿ ನಾನು ಆತನ ಪೂಜೆಯನ್ನು ಮಾಡಿ ಬಗೆ ಬಗೆಯಾದ ದಾನವನ್ನು ಕೊಟ್ಟಿದ್ದೆ. ಆದರೆ ಆ ಪರಮಾತ್ಮನು ನನಗೊಲಿಯುವನೇ? ಪ್ರಯತ್ನ ಪಡಬಾರದೇಕೆ? ಆಗದು ಆಗದು, ಮಾಡುವ ಇಲ್ಲವೋ ಶನಿಯ ಪೂಜೆಯ ನಾನು. ಮಾಡುವ ಇಲ್ಲವೋ ಶನಿಯ ಪೂಜೆಯ ನಾನು. ಕಾಡಿ ಕಾಡಲೆನ್ನ ಅಡಿಗೆರಗಿ ಬೇಡುವೆ ಬೇಡಿ ನಾನು. ದೇವನು 29 crore ಜೀವರಾಶಿಗಳನ್ನು ಸಲಹು ಆ ಭಗವಂತನಿಗೆ ನಾನು ಬಾರನಾಗುವೆ. ಆ ದೇವಾದಿ ದೇವನನ್ನು ನನ್ನ ಅಂತರಾಳದಲ್ಲಿ ಆರಾಧಿಸುವೆ. ಪರಂತು ನೀವು ಹೇಳಿದ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಬಗೆ ಬಗೆಯಾದ ದಾನವನ್ನು ಕೊಡುವುದೇ ಆಗಲಿ, ಇನ್ಯಾವುದೇ ರೀತಿಯಲ್ಲಿ ಆತನ ಪೂಜೆಯನ್ನು ನಾನು ಖಂಡಿತವಾಗಿಯೂ ಮಾಡುವುದಿಲ್ಲ. ಮಹಾಮಂತ್ರಿಗಳೇ, ಗುರುಗಳನ್ನು ಬಹುಮಾನಿಸಿ ಕಳಿಸಿಕೊಡಿ, ನಾನಿನ್ನು ಬರುತ್ತೇನೆ. ನಾವೆಷ್ಟು ವಿಧವಾಗಿ ಹೇಳಿದರೂ ನಮ್ಮ ರಾಜರು ನಮ್ಮ ಮಾತನ್ನೇ ಕೇಳುತ್ತಿಲ್ಲ. ತಾವಾದರೂ ಮುಂದಿನ 1 ಮಾಸ ಪರ್ಯಂತ, ಅಂದರೆ 30 ದಿನಗಳವರೆಗೂ ನಮ್ಮ ರಾಜರು ಯಾವುದೇ ಗುರುತರವಾದಂತಹ ಜವಾಬ್ದಾರಿಯನ್ನು ಕೈಗೊಳ್ಳದಂತೆ, ಯಾವುದೇ ಹೊಸ ವಿಚಾರಗಳನ್ನು ಪ್ರಸ್ತಾಪ ಮಾಡದಂತೆ ತಡೆಯಬೇಕಾದವರು ನೀವು. ನಾನು ಇಲ್ಲೇ ನನ್ನ ಆಶ್ರಮದಲ್ಲಿ ಧ್ಯಾನಾಸಕ್ತನಾಗಿರುತ್ತೇನೆ. ಏನಾದರೂ ಅವಶ್ಯಕತೆ ಇದ್ದರೆ ನನಗೆ ಬರಹೇಳಿ. ಆಗಬಹುದು ಗುರುವರ್ಯ. ಹರಾತರದ ಜೈ ಹರಾತರದ ಜೈ.
ನಾವು ನಿರಾಕರಿಸಿ ನನ್ನ ಪೂಜಾ ವಿಧಾನವನ್ನು ಮಾಡುವುದೇ ಇಲ್ಲವೆಂದು ಪಂತ ಮಾಡುತ್ತಿರುವೆ ಎನ್ನೋ ದೈವದ್ರೋಹಿ ಆಗಲಿ ವಿಕ್ರಮ ಆಗಲಿ ಅಂದು ನಿನ್ನ ಸಭೆಯಲ್ಲಿ ಮಾಡಿದ ಪಂತವನ್ನು ಈಡೇರಿಸಲೇಬೇಕು ಯಾಗಿ ಮಾಡಿಕೊಂಡು ನಾನೇ ಕಾರವಾರನ ವೇಷವನ್ನು ಧರಿಸಿ ನನ್ನ ಕಾಕವಾಹನವನ್ನೇ ಒಂದು ಮಾಯಾ ದುರ್ಗವಾಗಿ ನಿರ್ಮಿಸಿ ಆ ದುರ್ಗವನ್ನ ಆ ವಿಕ್ರಮನಿಗೆ ವಿಕ್ರಮಿಸಿ ಆದರದಸೆಯಿಂದ ನನ್ನ ಲೀಲೆಯು ಎಲ್ಲಿರುವುದೋ ಆ ಮದಾಂಗನನ್ನು ಅಲ್ಲೇ ಕೊಂಡೊಯ್ಯುತ್ತೇನೆ ಜಾಗೃತನಾಗು ಕಾಕವಾಹನ ಮಾಯಾ ದುರ್ಗವಾಗು ಹೇಳೋ ವಿಕ್ರಮ ಇದೋ